गाइस राज फिल्म में टाकिस के निमेलार्गु स्वागत गुरु इवत्तिन विषय ऐनप्पा अंद्रे कब्जा सिनिमा नोडकोबिट्टु बंदे गुरु सो कब्जा सिनिमा ननगे इष्ट आयता इष्ट आगिल्वा याकंद्रे रिव्यूस एल्ला बंदिदे आल्रेडी सो नानु स्वल्प लेट आगि माड्ता इदीनि याकंद्रे एग्जाम्स गुरु अदु इदित्तु गुरु सो अदक्के ई नडुवे वीडियोगळे जास्ति माड्ता इल्ल सो कब्जा सिनिमा नोडिदमेले ननगेनप्पा अनिस्ता अंद्रे सीरियस आगि हेळ्तीनि गुरु इदोंदु बिग्गेस्ट ब्लाक बस्टर इन इंडियन सिनिमा अल्ल इडी वर्ल्ड अल्ले ओंदु बिग्गेस्ट ब्लाक बस्टर आगुत्ते ಇಡೀ ವರ್ಲ್ಡಲ್ಲಿ ಯಾವುದು ಹೈಯೆಸ್ಟ್ ಕಲೆಕ್ಷನ್ ಸಿನಿಮಾ ಐತೆ ಅದಕ್ಕಿಂತ ಮೀರ್ಸುತ್ತೆ ಈ ಯಾವ್ಯಾವ ಅವಾರ್ಡ್ಸ್ಗಳೈತೆ ಅಂದರೆ ಅವಾರ್ಡ್ಸ್ ದಿ ಇಂಡಿಯಾದಲ್ಲಿ ದೊಡ್ಡ ಅವಾರ್ಡ್ಸ್ ಆಗಿರಲಿ ಆ ಫಾರಿನಲ್ಲಿ ದೊಡ್ಡ ಅವಾರ್ಡ್ಸ್ ಆಗಿರಲಿ ಅಂದರೆ ಈ ಆಸ್ಕರ್ ಅವಾರ್ಡ್ ಆಗಿರಲಿ ನ್ಯಾಷನಲ್ ಅವಾರ್ಡ್ ಆಗಿರಲಿ ಸೊ ಎಲ್ಲ ಅವಾರ್ಡು ಚಂದ್ರಣ್ಣ ಅವ್ರಿಗೆ ಬರುತ್ತೆ ಗುರು ಬರೆದ್ಬಿಟ್ಟು ಕೊಡ್ತೀನಿ ಚಂದ್ರಣ್ಣ ಅವ್ರಿಗೆ ಬರುತ್ತೆ ಸೊ ಅದಾದಮೇಲೆ ಯಾವುದು 2,000 ಕೋಟಿ 3,000 ಕೋಟಿ ಇದು ಯಾವುದಿಲ್ಲ ಕಬ್ಜಾ ಸಿನಿಮಾ ಮುಂದೆ 2,000 3,000 ಕೋಟಿ ಯಾವುದಿಲ್ಲ ಗುರು ವರ್ಲ್ಡಲ್ಲೇ ನಂಬರ್ ಒನ್ ರೆಕಾರ್ಡ್ ಮಾಡುತ್ತೆ ಆ ಥರ ಸಿನಿಮಾ ಮಾಡಿದ್ದಾರೆ ಗುರು ಸೊ ಆ ಥರ ಹೇಳ್ತೀನಿ ಅಂತ ಅಂದ್ಕೊಂಡ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅರ್ಧದಲ್ಲಿ ವಿಡಿಯೋನ ಬಿಟ್ಬಿಟ್ಟು ಕಟ್ ಮಾಡಿ ಇಲ್ಲ ಸ್ಕಿಪ್ ಮಾಡಿ ಗುರು ಯಾಕಂದರೆ ನಾನು ಇವಾಗ ಆನೆಸ್ಟ್ ರಿವ್ಯೂ ಕೊಡೋಕೆ ಬಂದಿದ್ದೀನಿ ಗುರು ಒಂದು ಸಿನಿಮಾ ಇಷ್ಟ ಆದರೆ ಇಷ್ಟ ಆಗೈತೆ ಗುರು ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಿ ಸಿನಿಮಾದಲ್ಲಿ ನನಗೆ ಪ್ಲಸ್ ಪಾಯಿಂಟ್ ಏನಪ್ಪ ಅನಿಸಿದ ಅಂದರೆ ಲಾಸ್ಟಲ್ಲಿ ಶಿವರಾಜ್ ಕುಮಾರ್ ಸರ್ ಅವ್ರ ಎಂಟ್ರಿ ಬರುತ್ತೆ ಗುರು ಆ ಎಂಟ್ರಿ ನೋಡಿದ ತಕ್ಷಣ ಈ ರೋಲೆಕ್ಸ್ ಎಂಟ್ರಿ ಯಾವ ಥರ ಜನಗಳಿಗೆ ಇಂಪ್ಯಾಕ್ಟ್ ಮಾಡಿತ್ತು ಆ ಥರ ಇಂಪ್ಯಾಕ್ಟು ಶಿವರಾಜ್ ಕುಮಾರ್ ಸರ್ ಅವರು ಎಂಟ್ರಿ ಐತೆ ಗುರು ಆ ಲುಕ್ ಆಗಿರಲಿ ಆ ಸೀಕ್ರೆಟ್ ಅನ್ಸ್ಕೊಳೋ ಸ್ಟೈಲ್ ಆಗಿರಲಿ ಸಾಕಾದಾಗೈತೆ ಗುರು ಗನ್ ಹಿಡ್ಕೊಂಡು ಬರ್ತಾರೆ ಎಲ್ಲರಿಗೂ ಗೂಸ್ ಪಂಪ್ಸ್ ಬರುತ್ತೆ ಆ ಥರ ಎಂಟ್ರಿ ಇತ್ತು ಅವ್ರದ್ದು ಸೊ ಇನ್ನು ಎರಡನೇದಾಗಿ ತುಂಬ ಇಷ್ಟ ಏನಪ್ಪ ಆಗಿದ್ದು ಅಂದರೆ ಕಿಚ್ಚ ಸುದೀಪ್ ಸರ್ ಅವರು ಇದರಲ್ಲಿ ವಾಯ್ಸ್ ಓವರ್ ಕೊಡ್ತಾರೆ ಫುಲ್ ಸಿನಿಮಾಗೆ ಅವರೇ ಮಾತಾಡ್ತಾರೆ ಸೊ ಅದೊಂದು ನನಗೆ ತುಂಬ ಇಷ್ಟ ಆಯಿತು ಅಂದರೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾರೆ ಗುರು ಸೊ ಸಿನಿಮಾ ಬಗ್ಗೆ ಸ್ಟೋರಿ ಹೇಳ್ತಾ ಇರ್ತಾರೆ ಅದಾದಮೇಲೆ ಅವ್ರ ಲುಕ್ಕು ಮದಕರಿ ಲುಕ್ಕು ಪೊಲೀಸ್ ಕ್ಯಾರೆಕ್ಟರ್ ಲುಕ್ಕು ನನಗೆ ತುಂಬಾ ಇಷ್ಟ ಆಯಿತು ಉಪೇಂದ್ರ ಸರ್ ಅವರು ಅವ್ರಿಗೇನು ಕೊಟ್ಟಿದ್ರು ಕ್ಯಾರೆಕ್ಟರ್ ಅದೆಲ್ಲ ನಿಭಾಯಿಸ್ಕೊಂಡು ಮಸ್ತಾಗಿ ಹೋಗೋರೆ ಸೊ ಇಲ್ಲಿ ಎಡವಟ್ಟು ಆಗಿದ್ದೇನಪ್ಪ ಸಿನಿಮಾದಲ್ಲಿ ಅಂದರೆ ಒಂದು ಒಳ್ಳೆ ಸ್ಟೋರಿನ ಇಟ್ಟಿಲ್ಲ ಗುರು ಸೊ ಸಿಂಪಲ್ ಸ್ಟೋರಿನ ಇಟ್ಕೊಂಬಿಟ್ಟು ಜೈ ಅನ್ಸವ್ರೆ ನಮ್ಮ ಚಂದ್ರಣ್ಣ ಅವರು ಸಿಂಪಲ್ ಸ್ಟೋರಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಎಷ್ಟೊಂದು ಜನ ಸಿನಿಮಾ ನೋಡಿರ್ತಾರೆ ಆಲ್ರೆಡಿ ಕತೆ ಹೆಂಗಪ್ಪ ಸ್ಟಾರ್ಟ್ ಆಗೋದಂದ್ರೆ ಒಂದು ಅಮರಾಪುರ ಊರಲ್ಲಿ ಫುಲ್ಲು ಕತೆ ನಡೆಯುತ್ತೆ ಗುರು ಆ್ಯಕ್ಚುಲಿ ಒಬ್ಬ ತಾಯಿ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಈ ಅಮರಾಪುರ್ಗೆ ಊರಿಗೆ ಬಂದಿರ್ತಾರೆ ಸೊ ಅವ್ರ ಅಪ್ಪ ಫ್ರೀಡಮ್ ಒಂಥರ ದೇಶಕ್ಕೋಸ್ಕರ ಸತ್ತಾಗಿರ್ತಾರೆ ಅಂತ ಹೇಳ್ತೀನಿ ಸೊ ಅವಾಗ ಉಪೇಂದ್ರ ಅವರು ಆರ್ಕೇಶ್ವರ ಆಗಿ ಇಂಡಿಯನ್ ಏರ್ಫೋರ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಅವಾಗ ಅವರು ಅಣ್ಣ ಸತ್ತೋಗ್ಬಿಡ್ತಾರೆ ಗುರು ಹೆಂಗೆ ಸತ್ತೋದ್ಮೇಲೆ ಹೆಂಗೆ ರಿವೆಂಜ್ ತೀರಿಸ್ಕೊತಾರೆ ಅನ್ನೋದೇ ಈ ಸಿಂಪಲ್ ಸ್ಟೋರಿ ಈ ಸಿಂಪಲ್ ಸ್ಟೋರಿನ ಡೈರೆಕ್ಟರ್ ಅವರು ಚಂದ್ರಣ್ಣ ಅವರು ಎಕ್ಸ್ಟ್ರಾಡಿನರಿ ಆಗಿ ಟ್ರೈ ಮಾಡೋಕ್ಕೆ ಹೋಗಿದ್ದಾರೆ ಆದರೆ ಎಲ್ಲೂ ಎಕ್ಸ್ಟ್ರಾಡಿನರಿ ಆಗಿ ವರ್ಕೌಟ್ ಆಗಿಲ್ಲ ಒಂಥರ ಗುರು ಫಸ್ಟ್ ಆಫ್ ನೋಡಿದ ತಕ್ಷಣ ನಿಮ್ಗೆ ಈ ಸಿನಿಮಾ ಏನುಗುರು ಸ್ಲೋಗ್ ಹೋಗ್ತೈತೆ ಅಂತ ಅನಿಸುತ್ತೆ ಇನ್ನು ಸೆಕೆಂಡ್ ಹಾಫ್ ಬರುತ್ತೆ ಮಸ್ತಾಗಿರುತ್ತೆ ಅಂತ ಅನ್ಕೊಂತೀವಿ ಇನ್ನು ಸೆಕೆಂಡ್ ಹಾಫು ಸ್ಲೋಗ್ ಹೋಗುತ್ತೆ ಆ ಥರ ಅನಿಸ್ಬಿಡುತ್ತೆ ಗುರು ಸೊ ಸಿಂಪಲ್ ಆಗಿ ಹೇಳಬೇಕಂದ್ರೆ KGF ತರ ಐತ ಗುರು ಮೂವಿ KGF ತರ ನೆಕ್ಸ್ಟ್ ಲೆವೆಲ್ KGF ತರ ಇನ್ಸ್ಪೈರ್ ಮಾಡಿಬಿಟ್ಟವ್ರೆ ಇನ್ಸ್ಪಿರೇಷನ್ ತಗೊಂಡು ಮಾಡವ್ರೆ ಅಂತ ಹೇಳಿದ್ರು ಅವರು ಆ್ಯಕ್ಚುಲಿ KGF ಇನ್ಸ್ಪೈರ್ ಆಗಿ ತಗೊಂಡವ್ರೆ ಫುಲ್ಲು ಇನ್ಸ್ಪೈರ್ ಆಗಿ ತಗೊಂಡ್ಬಿಟ್ಟು ಎಲಿವೇಷನ್ ಶಾರ್ಟ್ಸ್ಗಳೆಲ್ಲ ಟ್ರೈ ಮಾಡೋಕೆ ಹೋಗಿದ್ದಾರೆ ಆದರೆ ಎಲಿವೇಷನ್ ಶಾರ್ಟ್ಸ್ಗಳು ಇಲ್ಲಿ ವರ್ಕೌಟ್ ಆಗಿಲ್ಲ ಗುರು ಸೀರಿಯಸ್ ಆಗಿ ಹೇಳ್ತೀನಿ ವರ್ಕೌಟ್ ಆಗಿಲ್ಲ ನಮಗೆ ಆ ಹೀರೋನ ನೋಡಿದ್ರೆ ಒಂದು ಫೀಲ್ ಆಗಬೇಕು ಈ ಗುರು ಇವನು ಹೀರೋ ಅವನಲ್ಲ ಫುಲ್ಲು ಖತರ್ನಾಕ್ಗೆ ಖತರ್ನಾಕು ಇವ್ನು ಮುಂದೆ ಯಾರನ್ನ ವಿಲನ್ಸ್ಗಳು ಬಂದರೆ ತಡ್ಕಾಡ್ತಾರೆ ಒಂಥರ ಹಿಂಗೆ ಶೇಕ್ ಆಗ್ತಾರಂತ ಅನ್ಕೋಬೇಕು ನಾವು ಆದರೆ ಈ ಸಿನಿಮಾದಲ್ಲಿ ಆ ಎಲಿವೇಷನ್ ಶಾರ್ಟ್ಸ್ಗಳು ಕೊಡ್ತಾ ಇರ್ತಾರೆ ಚಂದ್ರಣ್ಣ ಅವರು ಆದರೆ ನಮಗೇನೋ ಫೀಲ್ ಆಗಲ್ಲ ಗುರು ಸೊ ಅದಕ್ಕೆ ಇಲ್ಲಿ ಈಗದಾಗ್ಬಿಟ್ಟವ್ರು ಅಂತ ಹೇಳ್ತೀನಿ ಅದಾದಮೇಲೆ ಚಂದ್ರಣ್ಣ ಅವ್ರ ಸಿನಿಮಾಗಳು ನಾವು ನೋಡ್ಕೊಂಡು ಬಂದಿದ್ದೀವಿ ಆ್ಯಕ್ಚುಲಿ ಎಲ್ಲ ಸಿನಿಮಾ ತಾಯಿ ಸೆಂಟಿಮೆಂಟಿಂದ ತೆಗ್ದವ್ರೆ ಅಂದರೆ ತಾಜ್ ಮಹಲ್ ಚಾರ್ ಮಿನಾರು ಮೈಲಾರಿ ಇವೆಲ್ಲ ಒಂಥರ ಎಮೋಷ್ನಲ್ ಆಗಿ ಮಾಡಿತ್ತು ಆಡಿಯನ್ಸ್ ಅವ್ರಿಗೆ ಕನೆಕ್ಟ್ ಮಾಡಿತ್ತು ಕಬ್ಜಾ ಸಿನಿಮಾದಲ್ಲಿ ತಾಯಿ ಸೆಂಟಿಮೆಂಟ್ ಇದೆ ಆದರೆ ನಮಗೆ ಏನಪ್ಪ ಅನಿಸುತ್ತಂದರೆ ಎಲ್ಲಿಗೂ ಆ ಫೀಲೇ ಬರ್ತಾ ಇಲ್ಲ ಅಂತ ಅನಿಸ್ಬಿಡ್ತು ಅಂದರೆ ತಾಯಿ ಸೆಂಟಿಮೆಂಟ್ ಇದು ಫೀಲ್ ನಮಗೆ ಬರ್ತಾ ಇಲ್ಲ ನಮಗೂ ಅಲ್ಲಿ ಅಲ್ಲಿ ಕ್ಯಾರೆಕ್ಟರ್ ಅಳ್ತಾ ಇದ್ದ ಗುರು ನಾವು ಒಂಥರ ಫೀಲ್ ಆಗಬೇಕು ಅಂತ ಅನಿಸೋದೇ ಇಲ್ಲ ಗುರು ಒಂಥರ ಬೋರಿಂಗೇ ಬೋರಿಂಗ್ ಆಗಿಬಿಡುತ್ತೆ ಸೊ ಇಲ್ಲಿ ಹೀರೋಯಿನ್ ಅವ್ರು ಬರ್ತಾರೆ ನನಗೆ ಸೀಟ್ ಮೇಲೆ ಕೂತ್ಕೊಂಡಿದ್ದೀನಿ ಹೀರೋಯಿನ್ ಅವ್ರು ಯಾಕಪ್ಪ ಬರ್ತವ್ರೆ ಅಂತ ಅನ್ನಿಸ್ತಾ ಇತ್ತು ಎಲ್ಲಿ ಇಲ್ಲಿ ಹೀರೋ ಮತ್ತು ಹೀರೋಯಿನ್ ಕೆಮಿಸ್ಟ್ರಿ ಒಂಥರ ಚೆನ್ನಾಗಿರಬೇಕು ನೋಡೋರ್ಗೆ ಒಂಥರ ಏನು ಗುರು ಹೀರೋಯಿನ್ ಹಿಂಗವ್ರೆ ಏನು ಗುರು ಹೀರೋ ಮಸ್ತಾಗೈತೆ ಗುರು ಇವರಿಬ್ಬರು ಪೇರು ಅಂತ ಅನ್ನಿಸ್ಬೇಕು ಆದರೆ ಇಲ್ಲಿ ಅವರಿಬ್ಬರು ಪೇರು ಸೆಟ್ ಆಗ್ತಾ ಇಲ್ಲ ಗುರು ಆದ್ಬೇರೆ ಅವರು 2 ನಿಮಿಷಕ್ಕೆ 5-5 ನಿಮಿಷಕ್ಕೆ ಒಂದು ಕಡೆ ಅಳ್ತಾರೆ ಒಂದು ಕಡೆ ಬರೀ ಅಳ್ತಾರೆ ಒಂದು ಕಡೆ ಲವ್ ಮಾಡ್ತಾರೆ ಇದೆಲ್ಲ ನಮಗೊಂಥರ ಏನು ಗುರು ಹಿಂಗೈತೆ ಕೆಮಿಸ್ಟ್ರಿನೇ ವರ್ಕೌಟ್ ಆಗಲ್ಲ ಅಂತ ಅನಿಸುತ್ತೆ ನನಗೆ ತುಂಬ ಇಷ್ಟ ಆಗಿದ್ದೇನಪ್ಪ ಅಂದರೆ ಸಾಂಗ್ಸ್ಗಳು ನನಗೆ ಇಷ್ಟ ಆಯಿತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನನಗೆ ತುಂಬ ಇಷ್ಟ
ಆಗಿಲ್ಲ. ಯಾಕಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂಥರ ತಲೆ ಗೀ ಅಂತ ಇತ್ತು ಗುರು. ಆ ಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟವ್ರೆ ಅವ್ರು ಮಾತಾಡೋದೇ ಸೌಂಡ್ ಕೇಳಿಸಲ್ಲ, ಆ ಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗೈತೆ, ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಆದರೆ ನನಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಇಷ್ಟ ಆಗಿಲ್ಲ. ಸೊ ಇನ್ನು ಮಿಕ್ಕಿದ್ದೆಲ್ಲ ಏನಪ್ಪ ಅಂದರೆ ಕಬ್ಜಾ ಸಿನಿಮಾ ಎಲ್ಲರೂ ಹೇಳೋ ಥರ ಒಂದು ಚೀಪ್ ಕಾಪಿ ಆಫ್ KGF ಅಂತ ಹೇಳ್ತೀನಿ ಗುರು. KGF ಥರ ಮಾಡೋಕ್ಕೆ ಟ್ರೈ ಮಾಡಿದ್ರು, ಆದರೆ ಆ ಲೆವೆಲ್ಗೆ KGF ಲೆವೆಲ್ಗೆ ಆಗಿಲ್ಲ. ಆದರೂ ಈ ಸಿನಿಮಾ ನನಗೆ ದೊಡ್ಡ ಬ್ಲಾಕ್ ಬಸ್ಟರು, ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು ನೀವೆಲ್ಲ. ಆದರೆ ನನಗೆ ಒಂದು ಆ್ಯಾವ್ರೇಜ್ ಮೂವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ಗುರು. ಸೊ ಏನು ಗುರು, ನೀನು ಕನ್ನಡ ಸಿನಿಮಾಗೆ ಸಪೋರ್ಟೇ ಮಾಡಲ್ಲ, ಈ ಥರ ರಿವ್ಯೂವ್ ಕೊಡ್ತಾ ಇದೀಯ ಅಂತ ಬೈದರು, ಬೈತಾರೆ ಎಷ್ಟೊಂದು ಜನ. ಆನೆಸ್ಟ್ ರಿವ್ಯೂ ಗುರು, ಯಾಕಂದರೆ ಒಂದು ಚೆನ್ನಾಗಿರೋ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತೀವಿ, ಒಂದು ಚೆನ್ನಾಗಿಲ್ಲ ಸಿನಿಮಾ ಚೆನ್ನಾಗಿಲ್ಲ ಗುರು ಅಂತ ಹೇಳ್ತೀವಿ. ಒಂದು ಸಿನಿಮಾ ನೋಡಿದ್ಮೇಲೆ ಅದು ನಮ್ಗೆ ಇಂಪ್ಯಾಕ್ಟ್ ಆಗಬೇಕು. ಹೇ ಏನು ಗುರು ಸಿನಿಮಾ, ಆ ಸೀನ್ ಸಖತ್ತಾಗಿತ್ತು, ಈ ಸೀನ್ ಸಖತ್ತಾಗಿತ್ತು, ಹೀರೋ ಕ್ಯಾರೆಕ್ಟರ್ ಮಸ್ತಾಗಿತ್ತು ಅಂತ ನಮಗೆ ಒಂಥರ 100 ರೂಪಾಯಿ ಇಲ್ಲ 200 ರೂಪಾಯಿ ಕೊಟ್ಟೋಗಿರ್ತೀವಿ. ಒಂಥರ ಫ್ರಸ್ಟ್ರೇಷನ್ ಏನೋ, ಆಚೆ ಕಡೆ ಏನೇನೋ ಇರುತ್ತೆ ಗೊಂದಲಗಳು. ಸೊ ಅದೆಲ್ಲ ಮರೆತು ಸಿನಿಮಾದಲ್ಲಿ ಕುಂತ್ಕೊಂಡು ನೋಡುವಾಗ ಆ ಹೀರೋ ಬಗ್ಗೆ ಮಾತಾಡಬೇಕು, ಅವ್ನ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಬೇಕು, ಆ ಸಿನಿಮಾ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು. ಈ ಸಿನಿಮಾದಲ್ಲಿ ಆ ಥರ ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗುರು. ಥ್ಯಾಂಕ್ ಯು.